ಸರ್ಪ ಸಂಬಂಧ ಸರ್ಪ ಸಂಬಂಧ ಬನ್ನಿ ಬಾ. ಬಂದು ಬಾಡಿ ನೋಡಿ, ರಾಗಿಣಿನ ಅಲ್ವಾ ಅಂತ ಕನ್ಫರ್ಮ್ ಮಾಡಿ. ಇಲ್ಲ ಸರ್, ನಾ ಬರಲ್ಲ, ನಾ ಬರಲ್ಲ. ನನ್ನ ಮಗಳನ್ನ ನಾನು ನೋಡಕ್ ಇಷ್ಟ ಇಲ್ಲ ಹಿಂಗೆ. ಅಯ್ಯೋ ರಾಗಿಣಿ, ಯಾಕೆ ಹಿಂಗ್ ಮಾಡ್ಕೊಂಡ್ಬಿಟ್ಟಿ ನೀನು? ಇದನ್ ನೋಡೋದಕ್ಕೆ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಸಾಕಿ ಸಲ್ಗಿದ್ದು. ಇಲ್ಲ, ನಾನ್ ನೋಡಲ್ಲ, ನಾನ್ ನೋಡಲ್ಲ. ಸರ್, ನೀವಾದರೂ ಬಂದು ಬಾಡಿ ನೋಡಿ, ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ಬನ್ನಿ. ಡೆಡ್ ಬಾಡಿ ಆ ಹುಡುಗಿ ರಾಗಿಣಿದೆ ಆಗಿದ್ರೆ ಆಗಿದೆ ನಿನಗೆ. ಓಪನ್ ಮಾಡ್ರಿ. ನನ್ನ ಮಗಳಲ್ಲ, ರಾಗಿಣಿ ಅಲ್ಲ, ಅವಳು ನಮ್ಮ ರಾಗಿಣಿ ಅಲ್ಲ, ರಾಗಿಣಿ ಅಲ್ಲ, ಇವಳು ರಾಗಿಣಿ ಅಲ್ಲ, ಅವಳು ನಮ್ಮ ಮಗಳಲ್ಲ. ಇರಿ, ನಮ್ಮ ರಾಗಿಣಿಗೆ ಏನೂ ಆಗಿರಲ್ಲ ಅಲ್ವಾ? ಏನಾಗಿಲ್ಲ, ಏನಾಗಿಲ್ಲ. ನಮ್ಮ ರಾಣಿ, ನಮ್ಮ ರಾಗಿಣಿ ಸಿಕ್ತಾಳಲ್ವಾ? ಸಿಕ್ತಾಳ ಕೇಶವ, ರಾಗಿಣಿ ಅಲ್ವಂತೆ ಕೇಶವ. ದೇವ್ರೇ, ಕಾಪಾಡ್ಬಿಟ್ಟಿಯಪ್ಪ ನಮ್ಮನ್ನ, ಕಾಪಾಡ್ಬಿಟ್ಟಿ ನಮ್ಮನ್ನ. ಬಟ್ಟೆ ಮುಚ್ಚಿ. ಸರ್, ನೀವು ಇಲ್ಲೇ ಇದ್ದು ಮಹಾಜರ್ ಆದ್ಮೇಲೆ
ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ನೋಡ ಪಪ್ಪ, ಇವ ನಿನ್ಗೇನು ಅನ್ನಿಸ್ತಾನೆ ಇಲ್ವೇನಾ? ನಿನ್ಗೆ ಸ್ವಲ್ಪನೂ ಕರುಣೆನೆ ಇಲ್ವೇನಾ? ಏಯ್, ರಾಗಿಣಿ ಎಲ್ಲಿದ್ದಾಳೆ ಅಂತ ಈಗಲಾದ್ರೂ ಹೇಳ್ಬಿಟ್ಟು ಸಾಯೋ. ನೋಡಪ್ಪ, ರಾಗಿಣಿ ಎಲ್ಲಿದ್ದಾಳೆ ಅಂತ ಈಗಲಾದ್ರೂ ಹೇಳ್ಬಿಡು. ಅವಳು ನಿನಗೆ ಹೇಳದೆ ಎಲ್ಲೂ ಹೋಗಲ್ಲ. ನಿನ್ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಪ್ಪ. ಅಮ್ಮ, ಏನು ಹೇಳ್ತಿದ್ದೀರ? ದೇವ್ರ ಸತ್ಯವಾಗ್ಲೂ ರಾಗಿಣಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಪ್ಲೀಸ್ ನನ್ನ ನಂಬಿ. ಇಷ್ಟ ಹೇಳಿದ್ರು ಸ್ವಲ್ಪ ಕರುಣೆನೆ ಇಲ್ವಲ್ಲ ನಿಮಗೆ? ಇವತ್ತು ಮನುಷ್ಯರಾಗಿದ್ರೆ ತಾನೇ ಕರುಣೆ ಇರೋದು. ಮಹಮ್ಮದ್ ಬನ್ರಿ, ಇಲ್ಲಿ ಎಳ್ಕೊಂಡೋಗಿ ಜೀಪ್ಗೆ ಹಾಕ್ರಿ. ಇವತ್ತು ಇವನಿಂದ ಸತ್ಯ ಬಾಯಿ ಬಿಡಿಸಾರೆ ನಾನು ಮನೆಗೆ ಹೋಗೋದು. ಯಾಕೊಂಡು ಹೋಗ್ರಿ. ಹೇಯ್ ಹಡಿಯ, ನೋಡಿಯಮ್ಮ, ನೀವು ಯೋಚನೆ ಮಾಡಬೇಡಿ, ಮನೆಗೆ ಹೋಗಿ, ನಿಮ್ಮ ಮಗಳು ಸಿಕ್ಕೇ ಸಿಗ್ತಾನೆ. ಧೈರ್ಯವಾಗಿ ಆ ರಾಗಿಣಿ ಎಲ್ಲಿದ್ದಾಳೋ ಏನು, ದೇವ್ರೆ ನೀನೇ ಅವಳನ್ನು ಕಾಪಾಡಬೇಕಪ್ಪ. ನಾನು ಎಲ್ಲಿದ್ದೀನಿ ಹಾಗಾದ್ರೆ? ನಾನು ಸತ್ತಿಲ್ವಾ? ನಾ ಹೇಗೆ ಬದುಕ್ದೆ? ನಾನು ಯಾಕೆ ಬದುಕ್ದೆ? ನಾನು ಯಾಕೆ ಬದುಕ್ದೆ? ಯಾಕೆ ಬದುಕಿಸ್ದೆ? ನನ್ನ ನೆಮ್ಮದಿಯಾಗಿ ಸಾಯೋದು ನಿನಗಿಷ್ಟ ಇಲ್ವಾ? ಭರಣನಿಂದ ದೂರ ಇದ್ದು ನರಳಿ ನರಳಿ ಸಾಯೋದನ್ನ ನೀನು ನೋಡ್ಬೇಕಾ? ಕನ್ಸಲ್ಲಿ ಬಂದವ್ರನ್ನ ಕಣ್ಣೆದ್ರಿಗೆ ಬರೋ ಹಾಗೆ ಮಾಡಿದೆ. ಅವ್ರದ್ದು ನಿಂದು ಜನ್ಮ ಜನ್ಮದ ಸಂಬಂಧ, ನಿನ್ನನ್ನು ಮದುವೆ ಆಗೋರು ಅವರೇ ಅಂತ ನನ್ನ ಮನಸ್ಸಲ್ಲಿ ತುಂಬಿ ಈಗ್ಯಾಕೆ ಅವ್ರನ್ನ ನನ್ನಿಂದ ದೂರ ಮಾಡಿದ್ಯಾ? ನನ್ನ
ಜೀವನನ ಗಾಳಿಗೆ ಸಿಕ್ಕ ಹಂಟೆ ಮಾಡಿ ಇಲ್ಲಿ ಕೂತ್ಕೊಂಡು ತಮಾಷೆ ನೋಡ್ತಿದ್ಯಾ? ನಿನಗ್ ಮನ್ಸಿಲ್ಲ ನೀನ್ ನಿಜವಾದ ಕಲ್ಲು ಅಂತ ನೀನ್ ನಿರೂಪಿಸ್ಬಿಟ್ಟೆ, ನೀನ್ ನಿರೂಪಿಸ್ಬಿಟ್ಟೆ. ಏನ್ ತಾಯಿ, ನಮ್ ಶಿವನ್ ಜೊತೆ ಜಗಳ ಮಾಡ್ತಿದ್ಯಾ? ಆತಂಕ ಬೇಡ ತಾಯಿ, ನೀನು ಮಹಾದೇವನ ಸನ್ನಿಧಿಲಿದ್ಯಾ. ಏನಮ್ಮ ನೀನು ಶಿವನ್ನೇ ಪ್ರಶ್ನಿಸ್ತಾ ಇದೆಯಲ್ಲ? ಮಾತು ಮನಸ್ಸು ಎರಡೂ ಇಲ್ದೇರೋ ಈ ನಿಮ್ಮ ಮಹಾದೇವನ ಪ್ರಶ್ನೆ ಮಾಡೋದ್ರಿಂದ ಏನ್ ಪ್ರಯೋಜನ ಸ್ವಾಮಿ? ನೋಡು ತಾಯಿ, ನಿನ್ನಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕಿರೋ ಶಿವ ಉತ್ತರಗಳನ್ನು ನಿನ್ನಲ್ಲೇ ಇಟ್ಟಿರ್ತಾನೆ. ನೀನು ತಾಳ್ಮೆಯಿಂದ ಯೋಚಿಸ್ಬೇಕು ಅಷ್ಟೇ. ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಸ್ವಾಮಿಗಳ. ಗೊತ್ತು ತಾಯಿ, ಇಲ್ಲಿ ತನಕ ನೀ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಆ ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಕಡ್ಡಿ ಸಹಿತ ಅಲುಗಾಡೋಲ್ಲ ಅಂತಾನೆ. ಅಂಥದ್ರಲ್ಲಿ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ ಅಂತಂದ್ರೆ ಅದು ದೇವರ ಅನುಗ್ರಹ ತಾನೆ. ದೇವರ ಕಾರ್ಯದ ಹಿಂದೆ ಸದಾ ಸದುದ್ದೇಶ ಇರುತ್ತೆ ತಾಯಿ. ಕನಸಿನಲ್ಲಿ ಬಂದವನು ಕಣ್ಣೆದುರುಗಡೆ ಬಂದಿದ್ದಾನೆ. ಸಾಯೋದಕ್ಕೆ ಅಂತ ಹೊರಟ ನಿನ್ನ ಬದುಕಿ ಉಳಿಸಿದ್ದಾನೆ ಅಂತಂದ್ರೆ ನಿನ್ನ ಜೀವನನ ಅವನ ಜೊತೆನೆ ಹಂಚ್ಕೋಬೇಕು ಅಂತ ತಾಯಿ. ದೇವರ ಪರಾಕಾಷ್ಠೆಯಲ್ಲಿ ಮಿಂದು ನೀನು ಪುನೀತಳಾಗಿದ್ದೀಯ, ಅದಕ್ಕೆ ನಿನಗೆ ಈ ಪುನರ್ಜನ್ಮ. ದೇವರ ಅಸ್ತಿತ್ವ, ಅವನಲ್ಲಿರುವ ವಿವೇಕ ಮತ್ತು ಆತನ ಯೋಚನಾ ಲಹರಿ ಮನುಷ್ಯನ ಊಹೆಗೂ ಮೀರಿದ್ದು ತಾಯಿ. ದೇವರು ನಿತ್ಯತೆಯ ಅರಸನಾಗಿರುವುದರಿಂದ ನಾವು ಸದಾಕಾಲ ಜೀವಿಸುವಂತೆ ಮಾಡಬಲ್ಲ ತಾಯಿ. ಇಲ್ಲ, ಎಲ್ಲ ಬರೀ ಸುಳ್ಳು. ದೇವ್ರಿದ್ದಿದ್ರೆ ನನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನಾನು ಸಾಯೋಕೆ ಹೊರಟಿದ್ದು. ನಾನೆಲ್ಲೋ ಕತ್ಲಲ್ಲಿ ಕಾಣ್ದೆ, ಚಿಕ್ಕ ಬೆಟ್ಟದಿಂದ ಬಿದ್ದಿದ್ದೀನಿ ಅನ್ಸುತ್ತೆ. ಅದಕ್ಕೆ ಬದುಕುಳ್ದಿದ್ದೀನಿ. ಇದರಲ್ಲಿ ಯಾವ ದೇವರು ಪವಾಡನೂ ಇಲ್ಲ. ನೀನ್ ಬಿದ್ದ ಬೆಟ್ಟ ಎಷ್ಟು ಚಿಕ್ಕದು ಅಂತ ತೋರಿಸ್ತೀನಿ ಬಾ ತಾಯಿ. ನೀನ್ ಬಿದ್ದ ಸ್ಥಳ ನೋಡಿದ ಮೇಲೆ ದೇವ್ರು ಇರೋ ಬಗ್ಗೆ ಮಾತನಾಡಿದ್ರೆ ಆಯ್ತು ಬಾ. ಎಷ್ಟು ಎತ್ತರದಿಂದ ಬಿದ್ದಿದ್ಯಾ ಅಂತ ಅಲ್ಲಿಂದಾನೆ ನೀನು ಬಿದ್ದಿದ್ದು. ಅಷ್ಟು ಎತ್ತರದಿಂದ ಬಿದ್ದವರು ಬದುಕಿ ಉಳಿಯೋದಕ್ಕೆ ಸಾಧ್ಯನಾ? ಹೇಳು ತಾಯಿ, ಸಾಧ್ಯನಾ? ಇಲ್ಲ ಸ್ವಾಮಿ, ಸಾಧ್ಯನೇ ಇಲ್ಲ. ಆದ್ರೂ ನೀನು ಬದುಕುಳಿದಿದ್ಯಾ ಅಂತಂದ್ರೆ ಇದು ಆ ದೇವರ ಅನುಗ್ರಹನೇ ಸರಿ. ದೈವ ಪ್ರೇರಣೆ ಇದ್ದಿದ್ರಿಂದನೇ ನೀನು ಬದುಕುಳಿಯೋದಕ್ಕೆ ಸಾಧ್ಯ ಆಗಿದ್ದು. ನೀನು ಹುಟ್ಟಿರೋದು ಶಿವನ ಅನುಗ್ರಹದಿಂದ ಅಂದಮೇಲೆ ನಿನ್ನ ಹುಟ್ಟಿಗೆ ಒಂದು ಅರ್ಥ ಇದೆ. ಅವನ ಅಪ್ಪಣೆ ಇಲ್ಲದೆ ನಿನ್ನ ಸಾವು ಸಾಧ್ಯ ಇಲ್ಲ. ನಾವು ದೇವರನ್ನ ನಂಬಿ ಭಕ್ತಿಯಿಂದ ಪೂಜಿಸೋದ್ರಿಂದ
ಖಂಡಿತ ನಮ್ಮ ಆಸೆಗಳು ಸಿದ್ಧಿಸುತ್ತವೆ. ನಿನ್ನ ಕನಸುಗಳು ಕೈಗೂಡಬೇಕಾದ್ರೆ ಶಿವನ ಮರೆ ಹೋಗು. ಅಷ್ಟು ಎತ್ತರದಿಂದ ನೀನು ಬಿದ್ದಿದ್ರು ಆ ಶಿವ ನಿನ್ನ ಕಾಪಾಡಿದಾನೆ ಅಂತಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇರಲೇಬೇಕು. ನೀನು ದೇವರನ್ನ ನಂಬು, ಖಂಡಿತ ನಿನಗೆ ಒಳ್ಳೇದಾಗುತ್ತೆ. ಆಯ್ತು ಗುರುಗಳೇ, ನೀವು ಹೇಳ್ತಿರೋ ಒಂದೊಂದು ಮಾತು ನನ್ನ ಮನಸ್ಸಿಗೆ ಖುಷಿ ನೀಡ್ತಾ ಇದೆ. ನಾನು ಸಾಯಲ್ಲ, ಇನ್ಯಾವತ್ತೂ ಇಂಥ ಯೋಚನೆ ಕೂಡ ಮಾಡಲ್ಲ. ನೀವು ನನ್ನ ಕಣ್ಣು ತೆರೆಸಿದ್ರಿ. ಕಣ್ಣು ತೆರೆಸಿದ್ದು ಪರಮಾತ್ಮ, ನಾನು ಅವನ ಅನುಯಾಯಿ ಅಷ್ಟೆ. ನಿನ್ನ ಕಷ್ಟದ ದಿನಗಳು ದೂರಾಗಿ ಇಷ್ಟರಲ್ಲೇ ನಿನ್ನ ಮನಸ್ಸಿನ ಆಸೆ ಫಲಿಸುತ್ತೆ. ದೇವರು ಖಂಡಿತ ನಿನ್ನ ಕೈ ಬಿಡೋದಿಲ್ಲ. ಒಂದಲ್ಲ ಒಂದು ದಿವಸ ನಮ್ಮ ಕೈಗೆ ಅವನು ಸಿಕ್ಕಾಕೊಳ್ಳೇಬೇಕು. ಏನ್ ಭರಣ ಇದೆಲ್ಲ, ಇದೆಲ್ಲ ನಿನಗೆ ಬೇಕಿತ್ತ? ಮಾವ, ಏನಾಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನನಗೆ ಸಂಬಂಧ ಇಲ್ಲದೆ ಇರೋದನ್ನೆಲ್ಲ ನನ್ನ ತಲೆ ಕಟ್ತಿದ್ದಾರೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಗೊತ್ತಾಗ್ತಿಲ್ಲ ನಿನಗೆ? ಪ್ರಖ್ಯಾತ ಉದ್ಯಮಿ ವಾಸುದೇವ ಅವರ ಮಗ ಭರಣ ರಾಗಿಣಿ ಎಂಬ ಹುಡುಗಿಯ ಜೊತೆ ಪ್ರೀತಿಯ ಸೋಗಿನಲ್ಲಿ ವಂಚಿಸಿ ಅವಳೊಂದಿಗೆ ಸಲುಗೆ ಬೆಳೆಸಿ ಈಗ ಅವಳನ್ನು ಅಪಹರಿಸಿರೋ ಆರೋಪದ ಮೇಲೆ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಗಿಣಿಯ ತಂದೆ ತಾಯಿ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಭರಣನನ್ನು ಬಂಧಿಸಿರುವ ಪೊಲೀಸರು ತನಿಖೆ ನಡೆಸಿದ್ದಾರೆ. ಎಲ್ಲೆಡೆ ಸುದ್ದಿಯಾಗುತ್ತಿರುವ ಈ ಪ್ರಕರಣದ ಸತ್ಯಾಸತ್ಯತೆ ಪೊಲೀಸರ ವಿಚಾರಣೆ ನಂತರ ಬೆಳಕಿಗೆ ಬರಲಿದೆ. ಆ ರಾಗಿಣಿ ಯಾರು ಹಿಂದೆ ಹೋದ್ಲು? ಆದ್ರೆ ನೀನ್ ಅವಳನ್ನ ಕೊಂದು ಹೆಣನ ಎಲ್ಲೋ ಬಚ್ಚಿಟ್ಟಿದೆ ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಿದೆ. ಇದೆಲ್ಲ ಯಾಕೆ ಬೇಕಿತ್ತು ಬರಡ? ಅಂದ್ರೆ ಏನ್ ಮಾವ ನೀವು ಹೇಳ್ತಿರೋದು? ರಾಗಿಣಿನ ನಾನ್ ಕೊಲೆ ಮಾಡಿದೀನಿ ಅಂತನ? ನೀನ್ ಕೊಲೆ ಮಾಡಿಲ್ಲ ಅಂತ ನಾನ್ ನಂಬ್ತೀನಿ ಬರಣ. ಆದ್ರೆ ಜನ ನಂಬ್ತಾರ? ಒಂದ್ಸಲ ಕೆಟ್ಟ ಹೆಸರು ಬಂದ್ಮೇಲೆ ಮುಗೀತು. ಆಮೇಲೆ ನೀನ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ರಾಗಿಣಿ ರಾಗಿಣಿ ಅಂತ ಅವಳು ಹಿಂದೆ ಹೋಗಿದ್ದಕ್ಕೆ ನಿನಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಲು ನೋಡ್ದಿಯ ಬರಣ? ಕೊನೆಗೂ ನಿನ್ನ ಕಂಬಿ ಹಿಂದೆ ನಿಲ್ಲಿಸ್ಬಿಡ್ಲಲ್ಲ. ಆ ರಾಗಿಣಿ ಸಹವಾಸ ಮಾಡಬೇಡ. ಅವಳಿಂದ ಯಾವತ್ತಿರೋ ನಿನಗೆ ಅಪಾಯ ತಪ್ಪಿದ್ದಲ್ಲ ಅಂತ ಕೈ ಮುಗಿದು ಕೇಳ್ಕೊಂಡೆ. ಅದನ್ನ ನೀನು ಮಾಡಿದ್ದೇನು? ನಾವೇನು ನಿನ್ನ ಕೆಟ್ಟದಕ್ಕೆ ಹೇಳ್ತಿದ್ವಿ ಅನ್ನೋ ಥರ ನಮ್ಮ ಮಾತು ಕೇಳಿದೆ. ನಿನ್ನ ಇಷ್ಟ ಬಂದಂಗೆ ಮಾಡಿಕೊಂಡು ನಿನ್ನ ಕೈಯಾರೆ ನಿನ್ನ ಲೈಫನ್ನು ಹಾಳು ಮಾಡ್ಕೊಂಡಿಯಲ್ಲೋ. ನಿಮ್ಮ ಸಹವಾಸನೇ ಬೇಡ. ನೀವು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಾಡಿ ನಾವಿರ್ತೀವಿ ಅಂತ ಅಂದ್ಕೊಂಡ್ರೆ ನೀನು ಇಲ್ಲಿಗೆ ಬಂದಾಗಿದ್ದ? ನನ್ನ ಮಗಳು ಒಂದು ತೊಟ್ಟು ನೀರು ಕೂಡ ಕುಡಿದಿಲ್ಲ ಗೊತ್ತಾ? ತುಳು ನೋಡು, ನಿನ್ನ ಯೋಜನೆಲ್ಲೇ ಕೊರಗಿ ಹೇಗಾಗಿದ್ದಾಳೆ ಅಂತ. ಭರಣ ನನ್ನ ಮದುವೆ ಆಗದಿದ್ರು ಪರವಾಗಿಲ್ಲ, ನಾನು ಅವನನ್ನ ಪ್ರೀತಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಅವನಿಗೆ ತೊಂದರೆ ಆಗಬಾರ್ದು, ಅವನನ್ನು ಬಿಡಿಸಿ ಅಂತ ಒಂದೇ ಸಮ ಅಳ್ತಿದ್ದಾಳೆ ಗೊತ್ತಾ? ನಿಮ್ಮಿಬ್ಬರು ಮಧ್ಯ ಸಿಕ್ಕಾಕೊಂಡು ನಾನು ಸಾಯ್ತಿದ್ದೀನಿ. ನನ್ನ ಕರ್ಮ ನಿನ್ನ ವಿಷಯ ಕೇಳಿಕೊಂಡು ಸಾವಿರಾರು ಜನ ನನಗೆ ಫೋನ್ ಮಾಡ್ತಿದ್ದಾರೆ.